Good morning, students. In this class, let me study what you call them as that. Bryophytes in last class we study madidre. Bryophytes what you call them as amphibians, other plant kingdoms. Avu salpa lower madidre. Idakke ivattina class alli odanta jeevigalu adakkin salpa vikasavadanta jeevigalannu naavu ile kaani barutte madidre. Hangagi ivu erdo phytophytes what you call them as plants anta karve. ಎರಡು ಒಂದು ಟೀಸ್ ಅನ್ನುವಂತ ಗಿಡ ಇಲ್ಲಿ ಕಂಡು ಬರುತ್ತೆ. ಅದಕ್ಕೆ ಜಿರಿ ಗಿಡಗಳು ಏನಿದ್ವಲ್ಲ ಈ ಒಂದು ಮಾಡಿಕೊಳ್ಳೋದಿಲ್ಲ ಡಿವಿಷನ್ಸ್ ಅಲ್ಲಿ ಬರ್ತಾರೆ. ಬಟ್ ಕಿಂಗ್ಡಮ್ ಪ್ಲಾಂಟ್ ಡಿವಿಷನ್ ಮಾಡ್ಕೊಳ್ಳೋದಿಲ್ಲ ಫೈಟ್ಸ್ ಏನಿದ್ವಲ್ಲ ಇದೀಸ್ ಆರ್ ಮಾಡಿಕೊಳ್ಳಿ ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್. ನಾವು ಬ್ರಯೋಫೈಟ್ಸ್ ನ ಆಂಬಿಬಿಯನ್ಸ್ ಅಂತ ಕರಿತೀವಿ. ಆಂಬಿಬಿಯನ್ಸ್ ಅಂದ್ರೆ ಅಲ್ಲಿ ಲೈಫ್ ಸೈಕಲ್ ಅಲ್ಲಿ ತಿಂಗಳ ವಾಟರ್ ಫಾಲ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅನ್ನೋದು ಅಲ್ಲಿ ಇದರಲ್ಲಿ ರಿಕ್ವೈರ್ ವಾಟರ್ ಫಾರ್ ಸೆಕ್ಷುಯಲ್ ರಿಪ್ರೊಡಕ್ಷನ್. ಬಟ್ ದಿಸ್ ಆರ್ ದಿ ಫಸ್ಟ್ ಲ್ಯಾಂಡ್ ಭೂಮಿಯಲ್ಲಿ ಕಂಡು ಬರುವಂತ ಜೀವಿಗಳನ್ನು ನಾವು ನೋಡಿದಾಗ ದಿಸ್ ಕಾಲ್ಡ್ ಫಸ್ಟ್ ಟೆರೆಸ್ಟ್ರಿಯಲ್ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂತ ಕರಿತೀವಿ. ನಾವು ಫಸ್ಟ್ ಟೆರೆಸ್ಟ್ರಿಯಲ್ ವ್ಯಾಸ್ಕುಲಾರ್ ಪ್ಲಾಂಟ್ ಕ್ಯಾರೆಕ್ಟರ್ ಬರೆದಾಗ ಫಸ್ಟ್ ಕ್ಯಾರೆಕ್ಟರ್ ಮಾಡಿಕೊಳ್ಳೋದಿಲ್ಲ ಫಸ್ಟ್ ಟೆರೆಸ್ಟ್ರಿಯಲ್ ಭೂಮಿಯಲ್ಲಿ ಕಂಡು ಬರುವಂತ ಟೆರೆಸ್ಟ್ರಿಯಲ್ ವ್ಯಾಸ್ಕುಲಾರ್ ಅಂದ್ರೆ ನೋಡಿ ನಾವು ಬ್ರಯೋಫೈಟ್ಸ್ ವ್ಯಾಸ್ಕುಲೇಚರಲ್ಲಿ ರಿಲೆವೆಂಟ್ ಫಾರ್ಮ್ ಇಲ್ಲ. ಒಂದು ಸ್ವಲ್ಪ ಈಗ ಎತ್ತರ ಮಟ್ಟಕ್ಕೆ ಬೆಳೆಯುವಂತ ಗಿಡಗಳು ಇದಾವೆ. ಹಂಗಾಗಿ ಅಲ್ಲಿ ನಾವು ಓಡಿಕೊಳ್ಳೋದಿಲ್ಲ ಟ್ಯಾಲಾಡ್ ಪ್ಲಾಂಟ್ ಮಾಡಿ ಕೆನ ಬಿ ಸಮ್ ಮೋರ್ ಅಡ್ವಾನ್ಸ್ ಟೈಪ್ ಅಂತ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಈಗ ಡಿಫರೆನ್ಶಿಯೇಟ್ ಪ್ಲಾಂಟ್ ಅಂತ ಓಡಿಕೊಳ್ಳೋದಿದೆ. ನಾವು ರೂಟ್ಸ್ ಹಾಗೆ ನಾವು ಸ್ಟೆಮ್ ರೂಟ್ ಮತ್ತೆ ಲೀಫ್ ಅಂತ ಇಲ್ಲಿ ಸ್ವಲ್ಪ ವಿಂಗಡಿಸ್ಬಹುದು. ಈ ಕಾರಣದಿಂದ ಸ್ವಲ್ಪ ಇಲ್ಲಿ ಅಡ್ವಾನ್ಸ್ ಪ್ಲಾಂಟ್ಸ್ ಅಂತ ನಾವು ಕರಿಬಹುದು. ಇಲ್ಲಿ ಜೈಲಮ್ ಅಂಡ್ ಫ್ಲೋಯಮ್ ಟಿಶ್ಯೂಸ್ ಫಾರ್ ಕಂಡಕ್ಷನ್ ಆಫ್ ವಾಟರ್ ಅಂಡ್ ದಿ ಮಿನರಲ್ಸ್ ಕಂಡು ಬರೋದ್ರಿಂದ ದಿ ಫಸ್ಟ್ ಟೆರೆಸ್ಟ್ರಿಯಲ್ ಆಗಿರುವಂತ ಭೂಮಿಯಲ್ಲಿ ಕಂಡು ಬರುವಂತ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ವ್ಯಾಸ್ಕುಲಾರ್ ಪ್ಲಾಂಟ್ಸ್ ವೆರಿ ಇಂಪಾರ್ಟೆಂಟ್. ದಿ ಫಸ್ಟ್ ಟೆರೆಸ್ಟ್ರಿಯಲ್ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಫಸ್ಟ್ ಆಗಿ ಕಂಡು ಬಂದಂತ ಭೂಮಿಯಲ್ಲಿ ಕಂಡು ಬಂದ ಟೆರೆಸ್ಟ್ರಿಯಲ್ ಆದಂತ ಲ್ಯಾಂಡ್ ಪ್ಲಾಂಟ್ಸ್ ವ್ಯಾಸ್ಕುಲಾರ್ ಲ್ಯಾಂಡ್ ಪ್ಲಾಂಟ್ಸ್ ಯಾವ ಅಂತ ನೆನಪಿಟ್ಕೊಳ್ಳಿ. ದೋಸ್ ಆರ್ ಕಾಲ್ಡ್ ದಮ್ ಇಸ್ ಇಟ್ ಟೆರಿಡೋ ಪ್ಲಾಂಟ್ಸ್. ಈ ಟೆರಿಡೋ ಪ್ಲಾಂಟ್ಸ್ ಅಲ್ಲ ಡಿಸಿ ಮಾಡಿ ಕಾಲ್ಡ್ ದಮ್ ಇಸ್ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಫೋನಿಗೆ ಕೂಲ್ ಪ್ಲೇಸ್ ಅಲ್ಲಿ ಕಂಡು ಬರ್ತವೆ. ಇದೇ ಕಾಲ್ಡ್ ದಿ ಕೂಲ್ ಅಂಡ್ ಮಾಡಿ ಕಾಲ್ಡ್ ಡ್ಯಾಮ್ ಅಂದ್ರೆ ತೇವಾಂಶ ಇರುವಂತ ಆಮೇಲೆ ಕಾಲ್ಡ್ ದಮ್ ಇಸ್ ಶೇಡಿ ಪ್ಲೇಸ್ ಅಲ್ಲಿ ಕಂಡು ಬರ್ತವೆ ಅಂತಂದ್ರೆ ದೇ ಫೋನಿಗೆ ಇನ್ ಕೇಸ್ ಮಲ್ನಾಡ್ ಸೈಡ್ ಅಂತ ಹೋದಾಗ ನೀವು ಜೆರಿ ಗಿಡ ನೀರಲ್ಲಿ ಪಕ್ಕದಲ್ಲೆಲ್ಲ ಕಲ್ ಮೇಲೆ ಪಟ್ರೆ ಅಲ್ಲೆಲ್ಲ ಈ ಒಂದು ಜೆರಿ ಗಿಡಗಳನ್ನ ಕಂಡು ಬರುತ್ತೆ. ಆ ತರ ಜೆರಿ ಗಿಡಗಳನ್ನ ಸ್ವಲ್ಪ ಅಡ್ವಾನ್ಸ್ ಆಗಿದೆ ನಮ್ದು. ದಟ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಅಂತ ಹೇಳ್ತೀವಿ. ರೂಟ್ ಸ್ಟೆಮ್ ಅಂಡ್ ಲೀವ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಪ್ಲಾಂಟ್ ಬಾಡಿನ ಬ್ರಯೋಫೈಟ್ಸ್ ಅಲ್ಲಿ ಹೇಳ್ತಿರ್ಲಿಲ್ಲ ಕ್ಯಾನ್ ಬಿ ಟ್ಯಾಲಾಡ್ ಪ್ಲಾಂಟ್ ಬಾಡಿ ಫ್ಲಾಟ್ ಅಂಡ್ ಟ್ಯಾಂಡ್ ಬಾಡಿ ಕೆನಾಟ್ ಬಿ ಡಿಫರೆನ್ಶಿಯೇಟ್ ಇಂಟು ರೂಟ್ ಸ್ಟೆಮ್ ಅಂಡ್ ಲೀವ್ಸ್ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಆಲ್ಗೆದಲ್ಲಿ ಅಷ್ಟೇ ಮತ್ತೆ ಬ್ರಯೋಫೈಟ್ಸ್ ಇಲ್ಲಿ ಸಮ್ ವಾಟ್ ವಿ ಕ್ಯಾನ್ ಡಿಫರೆನ್ಶಿಯೇಟ್ ನೋಡಿ ಅಲ್ಲಿ ನಾವು ಲೀಫ್ ನ ಏನಂದ್ರೆ ಫ್ರಾಂಡ್ಸ್ ಅಂತ ಕರೆದ್ವಿ. ನಾವು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ವಿ ಫ್ರಾಂಡ್ಸ್ ಮಾಡಿ ಲೀಫ್ ಆರ್ ಪ್ಲಾಂಟ್ಸ್ ಅಂಡ್ ರೂಟ್ ಲೈಕ್ ಅಂತಿದ್ವಿ. ಇಲ್ಲಿ ರೈಸಾರ್ಟ್ಸ್ ಅಂತಿದ್ವಿ ರೂಟ್ಸ್ ಗೆ. ಇಲ್ಲಿ ಸ್ಟೆಮ್ ಇದೆ ಮಾಡಿಫೈಡ್ ಅಂಡರ್ಗ್ರೌಂಡ್ ಸ್ಟೆಮ್ ಇದೆ ನೋಡಿ. ಈ ಅಂಡರ್ಗ್ರೌಂಡ್ ಸ್ಟೆಮ್ ಏನಿದೆ
ಅಂತೀರಿ ರೈಸೋಮ್ ಅಂತ ಕರಿತೀವಿ. ಪರ್ಟಿಕಲ್ ಸೋಲರ್ ಇಟ್ ಕ್ಯಾನ್ ರಿಸರ್ವ್ ಫುಡ್ ಮೆಟೀರಿಯಲ್ ಇರುವಂತ ಒಂದು ನೋಡ್ಸ್ ಅಂಡ್ ಇಟ್ ನೋಡ್ಸ್ ನಲ್ಲಿ ಕಂಡು ಬರ್ತವೆ. ಹಂಗಾಗಿ ದಿಸ್ ಇಸ್ ಕಾಲ್ಡ್ ಏನಿಸ್ ರೈಸ್ ಮಾಡಿಫೈಡ್ ಸ್ಟೆಮ್ ಇಸ್ ಕಾಲ್ಡ್ ರೈಸೋಮ್ ಅಂತೀವಿ. ಅಂಡ್ ರೂಟ್ಸ್ ಆರ್ ಪ್ರೆಸೆಂಟ್ ಅಂಡ್ ಲೀವ್ಸ್ ಆರ್ ಪ್ರೆಸೆಂಟ್ ಯು ಕ್ಯಾನ್ ಸೀ ಕಾಂಪೌಂಡ್ ಲೀಫ್ ಲೈಕ್ ದಿಸ್. ಹಿಯರ್ ದಿಸ್ ಇಸ್ ಕಾಲ್ಡ್ ಏನಿಸ್ ಪ್ಲಾಂಟ್ ಬಾಡಿ ಕ್ಯಾನ್ ಬಿ ಡಿಫರೆನ್ಷಿಯೇಟ್ ಇಂಟು ರೂಟ್ ಸ್ಟೆಮ್ ಮತ್ತೆ ಲೀವ್ಸ್ ಅಂತ ಡಿಫರೆನ್ಷಿಯೇಟ್ ಮಾಡಬಹುದು. The plant body is differentiated. Now, ಏನಾಗಿ ಡಿಫರೆನ್ಶಿಯೇಟ್ ಮಾಡ್ಬೋದು ಅವನ್ನ ಡಿಫರೆನ್ಶಿಯೇಟೆಡ್ ಇಂಟು ರೂಟ್ಸ್ ಕಮ ಸ್ಟೆಮ್ ಅಂಡ್ ಲೀವ್ಸ್. ಈಗ ಪ್ಲಾಂಟ್ ಬಾಡಿ ಏನಾಗಿದೆ ರೂಟ್ಸ್ ಆಗಿ ಡಿಫರೆನ್ಶಿಯೇಟ್ ಸ್ಟೆಮ್ ಮಾಡಿ ಲೀವ್ಸ್ ತರ ನಾವು ಡಿಫ್ರೆನ್ಶಿಯೇಟ್ ಮಾಡೋದು. ಇದು ರೂಟ್, ಇದು ಸ್ಟೆಮ್, ಇದು ಲೀಫ್ ಅಂತ ನಾವು ಗೊತ್ತಿಡಿದು ಹೇಳಬಹುದು ಅನ್ನೋದನ್ನು. ಆಮೇಲೆ ಇನ್ ಕೇಸ್ ದಿಸ್ ಅಲ್ಲಿ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ದಿಸ್ ಅಂದ್ರೆ ಲೀವ್ಸ್ ಶೋಸ್ ಒಟ್ಟಿ ಕಾಣ್ತಾ ಏನಿದೆ ಒನ್ ಆಫ್ ದಿ ವರ್ನೇಷನ್ ಅಂತ ತೋರಿಸ್ತೀವಿ. ಅಂದ್ರೆ ಲೀವ್ ಶೋಸ್ ದಿ ಶೋಡೆ ಸರ್ಸಿನೇಟ್ ವರ್ನೇಷನ್ ಅಂದ್ರೆ ನೋಡಿ ಈ ತರ ಒಂದು ಸರ್ಸಿನೇಟ್ ವರ್ನೇಷನ್ ಕಂಡು ಬರ್ತಾವೆ ಲೀಫ್ ಅಲ್ಲಿ ಅಂತ ಏನಂತ ಹೇಳ್ತೀನಿ. ಇನ್ವರ್ಡ್ ಕಾಯಿಲಿಂಗ್ ಆಫ್ ದಿ ಯಂಗ್ ಸ್ಟೆಮ್ ಇನ್ ಕೇಸ್ ಆಫ್ ದಿ ವಾಟ್ ಕಾಲ್ ಫೆಡಲ್ ಎಂಡ್ ಆಫ್ ದಿ ವಾಟ್ ಕಾಲ್ ಟರ್ಡೋ ಫೈಟ್ಸ್ ಅಲ್ಲಿ ಕಂಡು ಬರುತ್ತೆ ಅನ್ನೋದು. ಫೆಡಲ್ ವಾಟ್ ಕಾಲ್ ಫೆಡಲ್ ಎಂಡ್ ಇಸ್ ನೋನ್ ಅಂತ ಹೇಳ್ಕೊಂಡೆ ಸ್ಟ್ರಿಂಗ್ ಇರುವಂತ ಒಂದು ಎಂಡ್ ಅಲ್ಲಿ ಈ ತರ ಇನ್ವರ್ಡ್ ಕಾಯಿಲಿಂಗ್ ಆಗಿರುವಂತ ಒಂದು ಯಂಗ್ ಸ್ಟೆಮ್ ಯಂಗ್ ಲೀಫ್ ಯಂಗ್ ಲೀಫ್ ಶೋಸ್ ದಿ ಒಳಗಡೆ ಕಾಯಿಲ್ ಆಗಿದೆ. ಯಂಗ್ ಲೀಫ್ ಶೋಸ್ ದಿ ಇನ್ವರ್ಡ್ ಕಾಯಿಲಿಂಗ್ ಇನ್ ದಿ ಫೆಡಲ್ ಎಂಡ್ ದಟ್ ಇಸ್ ವಾಟ್ ಕಾಲ್ ಸಸ್ಟಿನೇಟ್ ವರ್ನೇಷನ್. ಬಟ್ ಸರ್ಸಿನೇಟ್ ವರ್ನೇಷನ್ ಅಂದ್ರೆ ದಿ ಯಂಗ್ ಲೀವ್ಸ್ ಎಲ್ಲಿ ಯಂಗ್ ಲೀವ್ಸ್ ಇನ್ ಕೇಸ್ ಆಫ್ ಥರ್ಡ್ ಆಫ್ ಫೈಟ್ಸ್ ಅಂತ ಕಂಡು ಬರುತ್ತೆ. ಯಂಗ್ ಲೀವ್ಸ್ ಶೋಸ್ ಇನ್ವರ್ಡ್ ಒಳಗಡೆ ಕಾಯಿಲ್ ಆಗಿರುತ್ತೆ. ಅದಕ್ಕೆ ವಾಟ್ನ ಸ್ಟ್ರಿಂಗ್ ಇರುತ್ತೆ ಒಳಗಡೆ ಅದು ಹೆಂಗ್ ಕಾಯಿಲ್ ಆಗಿರ್ತಲ್ಲ ಬಡಿ ಮಾತ್ರ. ಸೊ ಇನ್ವರ್ಡ್ ಕಾಯಿಲಿ ಇನ್ ಫೆಡರ್ ಹೆಡ್ ದಟ್ ಇಸ್ ವಾಟ್ ಯು ಕಾಲ್ ದಿಸ್ ಸರ್ಸಿನೇಟ್ ವರ್ನೇಷನ್. ಸರ್ಸಿನೇಟ್ ವರ್ನೇಷನ್ ಅಂದ್ರೆ ಹೆಂಗ್ ಲೀವ್ಸ್ ಏನಾಗಿದೆ ಈ ತರ ಒಳಗಡೆ ಲೀವ್ಸ್ ಕಾಯಿಲ್ ಆಗಿರುತ್ತೆ ಇನ್ವರ್ಡ್ ಒಳಗಡೆ ಕಾಯಿಲ್ ಆಗಿರುತ್ತೆ. ಈ ಸಸ್ಟಿನೇಟ್ ವರ್ನೇಷನ್ ಇಂದ ಏನ್ ಪ್ರಾಮುಖ್ಯತೆ ಇದೆ ಇಟ್ ಕ್ಯಾನ್ ಪ್ರೊಟೆಕ್ಟ್ ದಿ ಟಿಪ್ ಆಫ್ ದಿ ಯಂಗ್ ಲೀವ್ಸ್ ತುದಿಯ ಎಲೆ ಅದು ಒಳಗಡೆ ಕಾಯಿಲ್ ಆಗಿರೋದ್ರಿಂದ ಅದೇನ್ ಮಾಡುತ್ತೆ ಪ್ರೊಟೆಕ್ಷನ್ ಮಾಡುತ್ತೆ. ಇಟ್ಕೊಂಡು ಬಿಟ್ಕೊಳ್ತೇನೆ ಟಿಪ್ ಆಫ್ ದಿ ಲೀವ್ ನ ಕಡೆ ಡ್ಯೂರಿಂಗ್ ದಿ ಡೆವಲಪ್ಮೆಂಟ್ ಅಲ್ಲಿ ಟಿಪ್ ಏನಾದ್ರು ಮುರಿದೋಗ ಪಾಡೋ ಅನ್ನೋದು ಆ ಒಂದು ಕಂಡೀಷನ್ ಏನಂತೆ ಬಿಟ್ಕೊಳ್ತೇನೆ. ಈ ಒಂದು ಯಂಗ್ ಲೀವ್ಸ್ ಏನಾಗಿದೆ ಒಳಗಡೆ ಕಾಯಿಲ್ ಆಗಿದೆ ದಟ್ಸ್ ವಾಟ್ ಯು ಕಾಲ್ ದಿಸ್ ಸಸ್ಟಿನೇಟ್ ವರ್ನೇಷನ್. ಇಟ್ಸ್ ಓನ್ಲಿ ವಾಟ್ ಇಸ್ ಪರ್ಪಸ್ ಕಾಲ್ ದಿಸ್ ಟು ಪ್ರೊಟೆಕ್ಟ್ ದಿ ಯಂಗ್ ಲೀವ್ಸ್ ಟಿಪ್ ಆಫ್ ದಿ ಯಂಗ್ ಲೀವ್ಸ್ ಅನ್ನೋದು ಆಸ್ ದೇ ಡೆವಲಪ್ ಆಗ್ತಿರ್ಬೇಕ್ರೆ ಈ ಒಳಗಿನ ಈ ತರ ಯಂಗ್ ಲೀವ್ಸ್ ಈ ತರ ಕಾಯಿಲ್ ಆಗುತ್ತೆ ಆಮೇಲೆ ಲೇಟರ್ ಬಿಟ್ಕೊಂಡು ಇದ್ರ ಅದೇನಾಗುತ್ತೆ ಬಿಚ್ಕೊಳ.
First in the coil conditions notice that's what you call it as a succinate vernation. Namige gymnosperm dotta plants anta next video kandu baruthe adralli succinate vernation iruvanta ondo idu kaadate nodi you can see that coil. ಒಳಗಡೆ ಇಲ್ಲಿ ಕಾಯಿಲ್ ಆಗಿರುವಂತಹ ಕಂಡೀಷನ್ಸ್ ನಿಮಗೆ ಮಡಿಕಾಲದಲ್ಲೇ ಕಂಡು ಬರುತ್ತೆ. ಈ ಒಳಗಡೆ ಕಾಯಿಲ್ ಆಗಿರುವಂತ ಈ ತರ ಕಾಯಿಲಿಂಗ್ ಏನಿದೆ ಮಡಿಕಾಲದಲ್ಲಿ ಕಾಂಪೌಂಡ್ ಲೀಫ್ ದೊಡ್ಡ ಲೀಫ್ ಇನ್ ಕೇಸಸ್ ಸೈಕಾಸ್ ಅಲ್ಲಿ ಇದ್ದು ಇಲ್ಲಿ ಈ ತರ ಒಳಗಡೆ ಕಾಯಿಲಿಂಗ್ ಆಗಿ ಕಂಡು ಬರುತ್ತೆ ಸಸ್ನೇ ವರ್ನೇಶ್. ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಮಡಿಕಾಲದಲ್ಲಿ ಥರ್ಡ್ ಎಫೆಕ್ಟ್ಸ್. ನಿಮ್ಗೆ ಇದು ಎಕ್ಸಾಮ್ ಅಲ್ಲಿ ರೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಯೋಫೈಟ್ಸ್ ರೈಟ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಫೈವ್ ಮಾರ್ಕ್ಸ್ ಮಾಡಿದ್ರೆ ರೈಟ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ದ ಡೇಟ್ ಆಫ್ ಫೈಟ್ ಜಿಮ್ನೋಸಮ್ಸ್ ಈ ತರ ಕ್ವಶನ್ಸ್ ಕೇಳ್ತಾರೆ ರೈಟ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಸ್ಪೋರ್ ಆಫ್ ಫೀಲ್ಸ್ ಏನಿದೆ ಸ್ಪೊರಾಂಜಿಯಾ ಅಂತ ಇಲ್ಲಿ ಪ್ಲಾಂಟ್ ಬಾಡಿ ಇಸ್ ಅ ಸ್ಪೋರೋಫೈಟ್. ನಾವು ಅಲ್ಲಿ ಪ್ಲಾಂಟ್ ಬಾಡಿ ಏನಂತ ಕರಿತೀವಿ ಹೇಳ್ಕೊಂಡಿದೆ ಬ್ರಯೋಫೈಟ್ ನಿ ಪ್ರಿಡಾಮಿನೆಂಟ್ ಪ್ಲಾಂಟ್ ಬಾಡಿ ಅದರಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಪ್ರಿಡಾಮಿನೆಂಟ್ predominate plant body is a sporophyte. So ಮುಖ್ಯವಾದಂತಹ ರಿಗ್ಯುಲೇಟಿವ್ ಸ್ಟ್ರಕ್ಚರ್ ಇರುವಂತಹ ಒಂದು ಪ್ಲಾಂಟ್ ಬಾಡಿ ಲೈಫ್ ಸೈಕಲ್ ಮೇಜರ್ ಅವಧಿಯಲ್ಲಿ ಕಂಡು ಬರುವಂತ ಒಂದು ಗ್ಯಾಮೆಟೋಫೈಟ್ ಇದೆ. ಮೇಜರ್ ಅವಧಿಯಲ್ಲಿ ಕಂಡು ಬರುವಂತ ಒಂದು ಡಾಮಿನೆಂಟ್ ಫೇಸ್ ಯಾವುದು ಅಂದ್ರೆ ಗ್ರೀನ್ ಆಗಿರುತ್ತೆ ಫೋಟೋಸಿಂಥೆಟಿಕ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಸ್ಪೋರೋಫೈಟ್. ಇದನ್ನ ನಾವು ಹೇಳ್ತೀವಿ ಸ್ಪೋರೋಫೈಟ್ ಅಂತ ಕರಿತೀವಿ. ಸ್ಪೋರೋಫೈಟ್ ಯಾಕಂದ್ರೆ ಗೋಯಿಂಗ್ ಟು ಪ್ರೊಡ್ಯೂಸ್ ದಿಸ್ ಸ್ಪೋರ್ಸ್. ಅಲ್ಲಿ ನಾವು ಫಸ್ಟ್ ಅಲ್ಲಿ ಪ್ರಿಡಾಮಿನೆಂಟ್ ಪ್ಲಾಂಟ್ ಬಾಡಿ ಇಂಗೆಸ್ತಿ ಬ್ರಯೋಫೈಟ್ಸ್ ಇನ್ ಗ್ಯಾಮೆಟೋಫೈಟ್ ಅಂತ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಡಾಮಿನೇಟ್ ಸ್ಟೇಜ್ ಇನ್ ಕೇಸ್ ದಿ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಅಲ್ಲಿ ದಿಸ್ ಇಸ್ ಡಾಮಿನೇಟ್ ಸ್ಟೇಜ್ ದಿ ಪ್ಲಾಂಟ್ ಬಾಡಿ ಅಂದ್ರೆ ರೆಕಾರ್ಡ್ ಇಸ್ ಗ್ಯಾಮೆಟೋಫೈಟಿಕ್ ಫೇಸ್. ವೇರಸ್ ಇನ್ ಕೇಸ್ ದಿ ಪ್ಲೂಡೋಫೈಟ್ಸ್ ಅಲ್ಲಿ ಬಂದಾಗ ವಿಚ್ ಇಸ್ ದಿ ಡಾಮಿನೇಟ್ ಫೇಸ್ ಅಂತ ಕಂದ್ರೆ ಇಟ್ ಇಸ್ ವಾಟ್ ಯು ಕಾಲ್ ದಿ ಸ್ಪೋರೋಫೈಟ್. ಸ್ಪೋರೋಫೈಟ್ ಇಸ್ ದಿ ಡಾಮಿನೆಂಟ್ ಫೇಸ್ ಇನ್ ಕೇಸ್ ಅಂತ ವಾಟ್ ಯು ಕಾಲ್ ದಿ ಪ್ಲೂಡೋಫೈಟ್ಸ್. ಇಲ್ಲಿ ಯಾಕೆ ಡಾಮಿನೆಂಟ್ ಫೇಸ್ ಅಲ್ಲಿ ಸ್ಪೋರೋಫೈಟ್ ಅಲ್ಲೇ ನಾವು ಸ್ಪೋರೋಫಿಲ್ಸ್ ನೋಡಿ ಇಲ್ಲಿ ನಿಮಗೆ ಕಂಡು ಬರಬಹುದು ಚಾರ್ಟ್ ಅಲ್ಲಿ ಲೀಫ್ ಅಲ್ಲಿ ಇಲ್ಲಿ ನಂಬರ್ ಆಫ್ ಸ್ವರಾಂಜಿಯರ್ ಸೋರಸ್ ಸೋರಸ್ ಆಗಿದೆ. ಅನೇಕ ಸ್ವರಾಜ್ಯ ಸೇರ್ಕೊಂಡ ಸೋರಸ್ ಅಂತ ಕರೀವಿ. ಇಲ್ಲಿ ಲೀಫ್ನ ವೆಂಟ್ರಲ್ ಸೈಡ್ ಅಲ್ಲಿ ಲೀಫ್ನ ಕೆಳಗಡೆ ಏನಾಗಿರುತ್ತೆ ಅಲ್ಲಿ ಕಾಣಿಸ್ತದೆ. ಇಲ್ಲಿ ಲೀಫ್ ಅಂದ್ರೆ ಈ ಒಂದು ಲೀಫ್ ತಗೊಂಡ ಲೀಫ್ ತಗೊಂಡ ಅನೇಕ ದೊಡ್ಡ ಕಾಂಪೌಂಡ್ ಲೀಫ್ ಸ್ಮಾಲ್ ಲೀಫ್ ಲೆಟ್ಸ್ ಈ ಒಂದು ಲೀಫ್ ಲೆಟ್ಸ್ ನಾವು ತಗೊಂಡಾಗ ಲೀಫ್ ಕಂಡು ಬರುತ್ತೆ. ಈ ತರ ಲೀಫ್ ಹೇಗಿದೆ ಅಂದ್ರೆ ಅದು ವೆಂಟ್ರಲ್ ಸೈಡ್ ಕೆಳಗಡೆಗೆ ಇಲ್ಲಿ ನಂಬರ್ ಆಫ್ ಈ ತರ ಸೂರೈ ಇಂತ ಅನೇಕ ಸೋರ ಇರುತ್ತೆ. ಆ ಒಂದು ಸೋರಸ್ ಸೋರಸ್ ಎನ್ಲಾರ್ಜ್ ಮಾಡಿದಾಗ ಅದ್ರ ಮೇಲೆ ನಂಬರ್ ಆಫ್ ಸ್ಪೋರ್ ಬಿಯರಿಂಗ್ ಸ್ಟ್ರಕ್ಚರ್ ಸ್ಪೋರ್ಸ್ ಈ ಸ್ಪೋರ್ ಬಿಯರಿಂಗ್ ಸ್ಟ್ರಕ್ಚರ್ಸ್ ನಾವು ಸ್ಪರಾಂಜಿ ಕೆಳಗಡೆಗೆ ನಿಮ್ಮದು ಸ್ಪರಾಂಜಿ ಇರ್ತಾರೆ. ಈ ಸ್ಪರಾಂಜಿಯ ಒಳಗಡೆ ನಂಬರ್ ಆಫ್ ಸ್ಪೋರ್ಸ್ ಹಾಗೆ ಲೀಫ್ ಸ್ಪರಾಂಜಿಯ ಲೀಫ್ ಅಲ್ಲಿ ಸ್ಪರಾಂಜಿ ಇರುತ್ತೆ. ಸ್ಪರಾಂಜಿ ಸ್ಪೋರೋಫೈಟ್ ಅಂತ ನೋಡಿ ಪ್ಲಾಂಟ್ ಸ್ಪೋರ್ ಪಡಿಸ್ ಮಾಡಿದೆ ಲೀಫ್ ಏನಕ್ಕೆ ಹೊಡಿ ಕಳೆದಿದೆ ಸರ್ ಲೀಫ್ ಅಲ್ಲಿ ಸ್ಪರಾಂಜಿ ಇರೋದ್ರಿಂದ ದಿಸ್ ಲೀಫ್ ಇಸ್ ಕಾಲ್ಡ್ ಎಸ್ ಎ ಸ್ಪೋರೋಫಿಲ್. ಎಂತ ಕರಿತೀನಿ ಅದ ಸ್ಪೋರೋಫಿಲ್ ಅಂತ ಕರಿತೀನಿ. ಮತ್ತು ಇಲ್ಲಿ ಸಮ್ ಆಫ್ ದಿ ಟ್ರೈಡೋಫೈಟ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಸ್ಪೋರೋಫಿಲ್ ಎಲ್ಲ ಏನಾಗ್ತದೆ ಅಗ್ರಿಗೇಟೆಡ್ ಎಲ್ಲ ಸೇರ್ಕೊಂಡು ಎಲ್ಲ ಅನೇಕ ಸ್ಪೋರೋಫಿಲ್ ಇರುವಂತ ಲೀಫ್ ಗಳೆಲ್ಲ ಏನಾಗ್ತದೆ ಅಗ್ರಿಗೇಟೆಡ್ ದೇ ಟುಗೆದರ್ ಫಾರ್ಮ್ ಮಾಡಿ ಕಳೆದ ಒನ್ ಆಫ್ ದಿ ಸ್ಟ್ರಕ್ಚರ್ ರೆಡಿ ಕಾಲ್ಡ್ ಸ್ಟ್ರೋಬೈಲಸ್. ಎಂತ ಕರಿತೀವಿ ನಾವು ಕೋನ್ ಅಥವಾ ಸ್ಟ್ರೋಬೈಲಸ್ ಅಂತ ನೋಡಿ ಇಲ್ಲಿ ತುದಿಯಲ್ಲಿ ಪ್ಲಾಂಟ್ ಅಲ್ಲಿ ತುದಿಯಲ್ಲಿ ಅನೇಕ ಲೀಫ್
and
divide at the right pharmaceutical germination of the sporagi, it produces the what you call the multicellular green color and gametophyte produce madutte innada multicellular gametophyte ana produce madutte ee gametophyte produce madutte prophellus ee multicellular agirutta green color iruvanta encaustic cells ekkana ile spores madre idu germination ana spores germination ani it produce multicellular green leaf color kaanta madutte inta structure produce aagutla ಸ್ಪೊರಾಂಜಿಯಾ ಕಾಣ್ತಿದ್ದಾರೆ. ಈ ಸ್ಪೊರಾಂಜಿಯಾ ಒಂದು ಕಳೆದ
ಅವು ಸೋರಸ್ ಕಲ್ತಿದ್ರೆ ಆ ಸೋರಸ್ ಏನ್ ಮಾಡಲ್ಪಡ್ತದೆ ಸ್ಪರಾಂಜಿಯ. ನೀವು ಈಸಿಲಿ ಕ್ಲೀನ್ ಬಾಲ್ ಕಳೆದ ಕೆಳಗಡೆ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಟರ್ಡ್ ಆಫ್ ಫೈಟ್ಸ್ ನಾವು ಮತ್ತೆ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬೆಳೀತಾರೆ ಸರ್ಸನೇಟ್ ವರ್ನೇಷನ್ ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಮುಖ್ಯವಾಗಿ ಇಲ್ಲಿ ಮುಖ್ಯ ಸದ್ಯದಲ್ಲಿ ಇವು ಮುಖ್ಯವಾಗಿ ಏನಂದ್ರೆ ಲೀವ್ಸ್ ಅಲ್ಲಿ ಸ್ವೆಟ್ಕಾಲ್ ಸರ್ಸನೇಟ್ ವರ್ನೇಷನ್ ಕಂಡು ಬಂದಿದೆ. ಈ ಲೀವ್ಸ್ ದಿವಡಿಕಾಲ್ ಅಂದ್ರೆ ಲೀವ್ಸ್ ನ ನಾವು ಸ್ಪೋರೋಫಿಲ್ ಅಂತ ಯಾಕಂದ್ರೆ ಸ್ವರಾಜ್ಯ ಇರ್ತದೆ ಸ್ವರಾಜ್ಯ ಸ್ಪೋರ್ಸ್ ಆ ಸ್ಪೋರ್ಸ್ ಜರ್ನೇಷನ್ ಆಗಿ ಏನ್ ಬರುತ್ತೆ ದಿವಡಿಕಾಲ್ ಅಂದ್ರೆ ಮಲ್ಟಿ ಸೆಲ್ಲರ್ ಗ್ಯಾಮೆಟೋಫೈಟ್ ಬರ್ತಾರೆ ಕ್ಲೋಥೆಲ್ಲಸ್ ಅಂತ ಕರ್ದಿ ಆ ಕ್ಲೋಥೆಲ್ಲಸ್ ಒಳಗೆ ಸಿದಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಲೈಕ್ ದಿವಡಿಕಾಲ್ ಅಂದ್ರೆ ಆಂತರ್ಡಿಯ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಂತರ್ಡಿ ಇರುತ್ತೆ ಆರ್ಕಿಗೋನಿ ಇರ್ತಾರೆ ಅಲ್ಲಿ ಎರಡು ಅಂತರಡಿಯ ಪ್ರೊಡ್ಯೂಸ್ ಮಾಡುವಂತ ಮೇಲ್ ಗ್ಯಾಮೆಟ್ ಅಂತ ಥರ್ಡ್ ಆರ್ಕಿಗೋನಿ ಪ್ರೊಡ್ಯೂಸ್ ಮಾಡಿ ಎರಡು ಫರ್ಟಿಲೈಸ್ ಆದ್ಮೇಲೆ ಝೈಗೋಟ್ ಝೈಗೋಟಿಗೆ ಡೆವಲಪ್ಮೆಂಟ್ ಸ್ಪೋರೋಫೈಟ್. ಇಲ್ಲಿ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾವಲ್ಲ ಎರಡು ಒಂದೇ ತರ ಸ್ಪೋರ್ಸ್ ಇರ್ಬೋದು. ಈ ಸ್ಪೋರೋಫೈಟ್ ಏನ್ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾರೆ ಅವು ಒಂದೇ ತರ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡಿ ಒಮೋ ಸ್ಪೋರಸ್. ಅಂಡ್ ಇಫ್ ಇಟ್ ಮಾಡಿ ಟೂ ಟೈಪ್ಸ್ ಆಫ್ ಸ್ಪೋರ್ಸ್ ಅಲ್ಲಿ ಇವಡಿ ಕಳೆದ್ರೆ ಒಮೋ ಸ್ಪೋರ್ಸ್ ಅಂದ್ರೆ ಒಂದೇ ತರ ಸ್ಪೋರ್ ಇರುತ್ತೆ ಅದಾಗ ಎರಡು ಅಂತರಡಿ ಆಗಿ ಒಂದೇ ಪ್ಲಾಂಟ್ ಇದೆ. ಇದು ಟೂ ಟೈಪ್ಸ್ ಆಫ್ ಸ್ಪೋರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಒಂದು ಮೈಕ್ರೋಸ್ಕೋರ್ ಒಂದು ಮೆಗಾ ಸ್ಪೋರ್ ಕಳೆದ ಮೆಗಾಸ್ಕೋರ್ ಮೈಕ್ರೋಸ್ಕೋರ್ ಡೆವಲಪ್ಮೆಂಟ್ ಮೇಲ್ ಗೇಮೆಂಟ್ ಅಫೆಕ್ಟ್ ಆಗುತ್ತೆ ಅಲ್ಲಿ ಒಂದು ಆಂತರಡಿ ಇರುತ್ತೆ. ಈ ವಿಜಯ ಹೊಡಿಕೊಳ್ಳಿ ಎಲೆಕ್ಟ್ರೋಸ್ಕೋರ್ಸ್ ಆಗಿರೋದ್ರಿಂದ ಇನ್ನೊಂದು ಹೊಡ್ಕೊಂಡು ಮೇಲ್ ಹೊಡಿಕೊಳ್ಳಿ ಮೆಗಾಸ್ಕೋರ್ ಏನಾಗುತ್ತೆ ಫಿಮೇಲ್ ಗೇಮೆಂಟ್ ಅಫೆಕ್ಟ್ ಆಗುತ್ತೆ ಅಲ್ಲಿ ಓನ್ಲಿ ಆರ್ಕಿಗೋನಿ ಇರುತ್ತೆ. ಓಕೆ ಹಿಂಗೆ ಎರಡು ತರ ಡಿಫ್ರೆಂಟ್ ಸೈಡ್ ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಮಾಡೋದು. ಇಲ್ಲಿ ಬರುವಂತ ಅನೇಕ ಗಿಡಗಳಿದಾವೆ ಕಳೆದಿನಿಸೆ ನೆಫ್ರೋಲಫೀಸ್ ಟೀರೀಸ್ ಅನ್ನೋದ್ದು ದಯವಿಟ್ಟು ಕಳೆದಿನ. ಇನ್ನು ಮುಖ್ಯವಾಗಿ ಸೆಲಾಜಿನ್ ಎಲ್ಲ ನೆಫ್ರೋಲಫೀಸ್ ಇವುಗಳನ್ನ ನಾವು ಮತ್ತೆ ನಾಲ್ಕು ಕ್ಲಾಸ್ ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ನಾಲ್ಕು ಕ್ಲಾಸ್ ವಿಚಾರದಲ್ಲಿ ಸೈಲೆಂಟ್ ಆಪ್ಷನ್ ಕ್ಲಾಸಸ್ ಇಲ್ಲಿ ಬರುವಂತ ಕ್ಲಾಸ್ ಗಳಲ್ಲಿ ಕ್ಲಾಸ್ ಫೋರ್ ಕ್ಲಾಸ್ ಇದೆ. ಈ ಫೋರ್ ಕ್ಲಾಸ್ ಸೈಲೆಂಟ್ ಒಂದೊಂದು ಒಂದು ಕ್ಲಾಸ್ ಪಡ್ಕೊಂಡಿದೆ ಲೈಫ್ ಕ್ಲಾಸ್ ಲೈಫ್ ಕ್ಲಾಸ್ ಸೈಡ್ಕೊಳ್ಳಿ ಸೀನ್ ಆಫ್ ದ ಅಂಡ್ ಫೋರ್ ಒಂದು ಸ್ಥಳದಲ್ಲಿ ಟೀರ್ ಆಫ್ ದ ಇಲ್ಲಿ ಟಿ ಪಿ ಸೈಲೆಂಟ್ ಟೀರ್ ಆಫ್ ದ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡಿ ಎಕ್ಸಾಂಪಲ್ ಟಿವಿ ಎಕ್ಸಾಂಪಲ್ಸ್ ಎಕ್ಸಾಂಪಲ್ ಲೈಫ್ ಸೈಕಲ್ ಅಲ್ಲಿ ಡಿಪ್ಲಾಯ್ಡ್ ಆದಂತ ಸ್ಪೋರೋಫೈಟ್ ಮೇನು
ಅದು ಯಾವ ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ, ಈ ಆಪ್ಲಾಟ್ ಗ್ಯಾಮೆಟೋಫೈಟ್ ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ. ಇದೇನ್ ಸೈಟ್ ಶೋಸ್ ದಿ ವಾಟ್ ಯು ಕಾಲ್ ಆಲ್ಟರ್ನೇಷನ್ ಜನರೇಷನ್. ದಿಸ್ ಇಸ್ ವಾಟ್ ಯು ಕಾಲ್ ರಿಗಾರ್ಡಿಂಗ್ ವಾಟ್ ಯು ಕಾಲ್. ಅಂಡ್ ನಾವು ಥರ್ಡ್ ಆಫ್ ಫೈಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ದಿಸ್ ಲೆಕ್ಚರ್ ವೈ ಪರ್ಟಿಕಲ್ ಇಸ್ ಅ ಗ್ರೂಪ್ ಆಫ್ ಪರ್ಟಿಕಲ್ ಇನ್ ದಿ ಪ್ಲಾಂಟ್ ಅಂದ್ರೆ ಇಂಟರ್ ಪರ್ಟಿಕಲ್ ಇಸ್ ಎ ಸ್ಲೈಟ್ಲಿ ಅಡ್ವಾನ್ಸ್ ಪ್ಲಾಂಟ್ಸ್ ಇನ್ ಕಂಪೇರ್ ಟು ಟೆರಾಫೈಟ್ಸ್. ಇಲ್ಲಿ ಮುಖ್ಯವಾಗಿ ಬರುವಂತ ಈ ಗಿಡಗಳು ಏನವಲ್ಲ ಒಂದು ಸೀಡಿಯಟ್ ಪ್ಲಾಂಟ್ಸ್, ಅಲ್ಲಿ ಸ್ಪೋರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಅಂದ್ರೆ ಇಲ್ಲಿ ಸ್ಪರ್ಮೇಟೋಫೈಟ್ ಅಂತ ಕರಿದ್ವಿ. ಇದ್ಕೊಳ್ತೇನೆ ನಾವು ಮಾಡಿಕೊಳ್ತೇವೆ ಸ್ಪೋರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಇದ್ವಿ ಇಲ್ಲಿ ಟೆರಾಫೈಟ್ಸ್. ಮತ್ತೆ ಮಾಡಿಕೊಳ್ತೇವೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಸ್ಪೋರ್ ಪ್ರೊಡ್ಯೂಸ್ ಆದ್ರೆ ಬಟ್ ಇಲ್ಲಿ ಮುಖ್ಯವಾಗಿ ಸೀಡ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇವನ್ನ ಸೀಡೆಡ್ ಪ್ಲಾಂಟ್ಸ್ ಅಲ್ಲಿ ಎರಡು ಕಳೆದಿದೆ, ಜಿಮ್ನೋಸ್ಪರ್ಮ್ಸ್ ಅನ್ನೋದು ಕಳೆದಿದೆ, ಆಂಜಿಯೋಸ್ಪರ್ಮ್. ಕ್ಲಾಸಿಫಿಕೇಶನ್ ಹೇಳಿದೆ ಸೀಡೆಡ್ ಪ್ಲಾಂಟ್ಸ್ ಅಂದ್ರೆ ಯಾವಂತ. ಜಿಮ್ನೋಸ್ಪರ್ಮ್ಸ್ ನೇಮ್ ಇಟ್ಸೆಲ್ಫ್ ಸಜೆಸ್ಟೆಡ್, ಬಟ್ ಜಿಮ್ನೋ ಮೀನ್ಸ್ ನೇಕೆಡ್. ಜಿಮ್ನೋ ಅಂದ್ರೆ ನೇಕೆಡ್, ಸ್ಪರ್ಮ ಮೀನ್ಸ್ ವಾಟ್ ಕಾಲ್ ಸೀಡ್ಸ್. ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಜಿಮ್ನೋಸ್ಪರ್ಮ್ಸ್. ಅಂದ್ರೆ ನೇಕೆಡ್ ಅಂದ್ರೆ ಬರೀ ಏನಂದ್ರೆ ಅವು ದಿ ಕೆನಾಟ್ ಬಿ ಕವರ್ಡ್ ಬೈ ಫ್ರೂಟ್ ಬಾಲ್, ದೇ ಆರ್ ನಾಟ್ ಇನ್ಸೈಡ್ ದಿ ಫ್ರೂಟ್ ಬಾಲ್, ಸೀಡ್ಸ್ ಹೊರಗಡೆ ಹಂಗೆ ಇರ್ತವೆ. ಅನ್ನೋದು ಸುತ್ತ ಒಂದು ಫ್ರೂಟ್ ಬಾಲ್. ನಾವು ನೋಡುವಂತ ಆಂಜಿಯೋಸ್ಪರ್ಮ್ಸ್ ಗಿಡಗಳು ಇದಾವಲ್ಲ, ನಾವು ಅಂತೀವಲ್ಲ ಅವೆಲ್ಲ ಮೋಸ್ಟ್ ಆಫ್ ಟೈಮ್ ಜಿಮ್ ಮಡಿಕೊಳ್ಳೋದು ಆಂಜಿಯೋಸ್ಪರ್ಮ್ಸ್. ಅಲ್ಲಿ ಸುತ್ತ ಬೀಜ ಹಣ್ಣಿನ ಒಳಗಡೆ ಬೀಜಗಳು ಇರ್ತವೆ. ಇಲ್ಲಿ ಬೀಜ ಹೊರಗಡೆ ಇರ್ತಾವೆ, ಸುತ್ತ ಫ್ರೂಟ್ ಬಾಲ್ ಇರುತ್ತಲ್ಲ, ಏನು ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂಡ್ ಯೂಸ್ಲಿ ಏನು ಫಸ್ಟ್ ಕ್ಯಾರೆಕ್ಟರ್ ನೋಡ್ಬೋದು, ದೇ ಆರ್ ನೇಕೆಡ್ ಸೀಡೆಡ್, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಇನ್ ವಿಚ್ ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್. ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್ ಇನ್ ಎಲ್ಲಿರೋದಿಲ್ಲ, ಇನ್ ಫ್ರೂಟ್ ವಾಲ್. ಫ್ರೂಟ್ ವಾಲ್ ಒಳಗಡೆ ಇರೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಕರೆಕ್ಷನ್ ಜಿಮ್ ಸೈನ್ಸ್ ನೇಮ್ ಕಾಣ್ತಿದೆ ಜಿಮ್ನೋಸ್ಪರ್ಮ್ಸ್ ಅಂತ ಕರೆದಿದೆ. ಇಲ್ಲಿ ಇನ್ ಕೇಸ್ ಇಸಲ್ಲಿ ಪ್ಲಾಂಟ್ ಬಾಡಿ ಇಸ್ ಸ್ಪೋರೋಫೈಟ್, ಪ್ಲಾಂಟ್ ಬಾಡಿ ಏನಿದೆ ಸ್ಪೋರೋಫೈಟ್ ಆಗಿದೆ. ಇಲ್ಲಿ ಈ ಒಂದು ಗಿಡದಲ್ಲಿ ಮೀಡಿಯಂ ಸೈಜ್ ಪ್ಲಾಂಟ್ಸ್ ಕಂಡ್ರೆ ಮೀಡಿಯಂ ಸೈಜ್ ಅಂಡ್ ಸ್ಮಾಲ್ ಟ್ರೀಸ್ ಕಂಡು ಬರ್ತವೆ. ಅಂಡ್ ಇದ್ರಲ್ಲಿ ಮೀಡಿಯಂ ಸೈಜ್ ಆಗಿರುವಂತಹ ಕೆಲವು ಪ್ಲಾಂಟ್ಸ್ ಸೈಕಾಸ್ ಅಂತ ಗಿಡ ಮೀಡಿಯಂ ಸೈಜ್ ಪ್ಲಾಂಟ್ ಅನ್ನೋದು. ಇಲ್ಲಿ ಎತ್ತರ ಬೀಳುವಂತ ಪೋಲಿಫರಸ್ ಗಿಡಗಳು ಸಹ ಕಂಡು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಕಾಶ್ಮೀರ ಅಂತ ಸೈಡ್ ಅಲ್ಲಿ ಹೋದ್ರೆ ಪೋಲಿಫರ್ಸ್ ಲಾಂಗ್ ಎಲ್ಲಾ ಎತ್ತರವಾಗಿ ಬೆಳೆಯುವಂತ ಗಿಡಗಳನ್ನ ಪೋಲಿಫರ್ಸ್ ನೀವು ಕಂಡು ಬರ್ತವೆ. ಹಂಗಾಗಿ ಇದರ ಮಡಿಕೊಳ್ಳಿ ಟಾಲ್ ಟ್ರೀ ಲೈಕ್ ಕಂಡು ಬರ್ತವೆ. ಇದರಲ್ಲಿ ಮಡಿಕೊಳ್ಳಿ ಪ್ಲಾಂಟ್ ಬಾಡಿ ಸ್ಕೋರ್ ಆಫ್ ಫೈಟ್ ಮಾಡಿ ಇಲ್ಲಿ ಟೆರಾಫೈಟ್ ಮತ್ತೆ ಜಿಮ್ನೋಸ್ಪರ್ಮ್ಸ್ ಪ್ಲಾಂಟ್ ಬಾಡಿ ಪ್ಲಾಂಟ್ ಬಾಡಿ ಈಸ್ ಸ್ಕೋರ್ ಆಫ್ ಫೈಟ್ ಆಗಿದೆ. ಸ್ಪೋರ್ಸ್ ಇಟ್ ಇನ್ಕ್ಲೋಸ್ ಏನಿದೆ, ಇನ್ಕ್ಲೋಸ್ ಮೀಡಿಯಂ ಸೈಜ್, ಮೀಡಿಯಂ ಸೈಜ್ ಪ್ಲಾಂಟ್ಸ್ ಆರ್ ಟಾಲ್ ಟ್ರೀಸ್ ಇರ್ಬೋದು. ಇದನ್ನ ಒಳಗಿಲ್ಲ ಟಾಲೆಸ್ಟ್ ಟ್ರೀಸ್ ಪ್ರೆಸೆಂಟ್ ಅನ್ಕೊಂಡಿದೆ. ವೆರಿ ಎತ್ತರವಾಗಿ ಬೆಳೆಯುವಂತ ಒಂದು ಗಿಡ ಇದೆ, ಜೈಗಾಂಟ್ ರೆಡ್ ರೆಡ್ ವುಡ್ ಪ್ಲಾಂಟ್ ಅಂತ ಕರಿತೀವಿ. ಇಟ್ಕೊಳ್ತೇನೆ ನಥಿಂಗ್ ಬಟ್ ರೆಡ್ ವುಡ್ ಟ್ರೀ, ಜೈಗಾಂಟ್ ಆಗಿರುವಂತ ಒಂದು ದೊಡ್ಡ ಜೈಗಾಂಟ್ ಎತ್ತರ ಬೆಳೆಯುತ್ತೆ. ರೆಡ್ ವುಡ್ ಇರುವಂತ ರೆಡ್ ವುಡ್ ಟ್ರೀ ಇದೆ. ಯಾರು ಇಟ್ಕೊಳ್ತೇನೆ ಸಿನಿಮಾ ತಡ್ಕೊಳ್ತೀವಿ ಸಿಕೋಯಾ ಜೈಗಾಂಟಿಯಾ. ನಿಮ್ಮ ಪ್ಲಾಂಟ್ ಸಿಕೋಯಾ ಜೈಗಾಂಟಿಯಾ ಅನ್ನೋದು. ಸಿಕೋಯಾ ಜೈಗಾಂಟಿಯಾ ಮತ್ತೆ ಟಾಲೆಸ್ಟ್ ಟ್ರೀ ಅನ್ನೋದು ಇದರಲ್ಲಿ ಕಂಡು ಬರುವಂತದ್ದು. ಸ್ಪೋರೋಫೈಟ್ ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡುವಂತ ಕೆಳಗಡೆ ಲೊಕೇಸಿ ಬರಂತ ರೂಟ್ಸ್ ಇರ್ತವೆ. ಸ್ಟೆಮ್ root, stem and leaves. Again, now differentiate mark. In just these plants, roots are usually what you call them as a tap root. They are root,
tap dead tharam utide navu fibrous roots and monocotyledon fibrous and tap root ilda ikkadidaga iruvanta thai vel vyavasthe ikkade main root antaru branch agirutha antaru but ikkade tap root system ide in some of the gymnosperms ide roots enadara associated fungus in some of the gymnosperm roots are associated with the fungus that is called them as a mycorrhiza okay now myco means fungus the root associated agide nanu helidhi last class alli helbekara first mycorrhiza anta ee mycorrhiza is symbiotic association agirutte fungus en maadta neera neer kodutte aa plant aa tayar maadi fungus ki kodutte inge eradu mutualistic association kandu barutte hangaga astey aga inno kelavu roots enadre associated cyanobacteria like nostoc anadu ಅದರಿಂದ ಅದು ಇಂಥ ಒಂದು ಬ್ಯಾಕ್ಟೀರಿಯಾ ಜೊತೆಗೆ ಅಸೋಸಿಯೇಟ್ ಆಗಿರೋ ಆಲ್ಗೆ ಜೊತೆಗೆ ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಈ ಒಂದು ರೂಟ್ಸ್ ಏನಾದ್ರು ಅಸೋಸಿಯೇ ಆಲ್ಗೆ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ ಆದ್ರೆ ಯಾವ್ದಂದ್ರೆ ನಾಸ್ಟಾಕ್ ಅದನ್ನ ಏನಂದ್ರೆ ಇಟ್ ಕ್ಯಾನ್ ಫಿಕ್ಸ್ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಪ್ಲಾಂಟ್ಸ್ ಗೆ ಬೇಕಾದಂತ ನೈಟ್ರೋಜನ್ ಅನ್ನ ಅದು ಫಿಕ್ಸ್ ಮಾಡ್ಕೊಡುತ್ತೆ ಬಿಕಾಸ್ ಪ್ಲಾಂಟ್ಸ್ ಕ್ಯಾನ್ ಯೂಸ್ ದಿ ಮಾಲಿಕ್ಯುಲರ್ ಫಾರ್ಮ್ ಆಫ್ ದಿ ನೈಟ್ರೋಜನ್ ಇಟ್ ಹಸ್ ಬಿ ಕನ್ವರ್ಟೆಡ್ ಟು ಸಮ್ ಫಾರ್ಮ್ ಆಫ್ ನೈಟ್ರೇಟ್ ರೂಪ್ ಗೆ ಅದು ಕನ್ವರ್ಟ್ ಮಾಡಿದಾಗ ಪ್ಲಾಂಟ್ ಏನ್ ಕೊಡುತ್ತೆ ಹಂಗಾಗಿ ಈ ಒಂದು ಕೆಲವು ರೂಟ್ಸ್ ಜೊತೆಗೆ ಈ ಒಂದು ಕೆಲವು ಆಲ್ಗೆ ಅಂತ ನಾಸ್ಟೋಕ್ ಅಸೋಸಿಯೇಟ್ ಆಗಿದ್ದು ಅದೇನ್ ಮಾಡ್ತೆ ಫಿಕ್ಸ್ ಮಾಡಿಕೊಳ್ತೀನಿ ಏನ್ ಮಾಡುತ್ತೆ ಸೈನೋಬ್ಯಾಕ್ಟೀರಿಯಾ ನಾಸ್ಟಾಕ್ ಅನ್ನೋದು ಅದು ಏನ್ ಮಾಡುತ್ತೆ ಈಗ ಫಿಕ್ಸ್ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಮಾಡ್ಕೊಡುತ್ತೆ ಅನ್ನೋದು ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇಲ್ಲಿ ಮುಖ್ಯವಾಗಿ ಇಲ್ಲಿಟ್ಟಿರುವಂತದ್ರಲ್ಲಿ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಇದು ಟ್ರೀಸ್ ಟ್ರೀ ತರ ಇರ್ತವೆ ಸೀಡ್ಸ್ ಆರ್ ನೆಕೆಡ್ ಅನ್ನೋಂಥದ್ದು ಆಗಿರುತ್ತೆ ಆಮೇಲೆ ಇನ್ ಕೇಸ್ ದಿಸ್ ಅಲ್ಲಿ ಮುಖ್ಯವಾಗಿ ಪ್ಲಾಂಟ್ ಬಾಡಿ ಇಸ್ ದಿ ಸ್ಪೋರೋಫೈಟ್ ಪ್ಲಾಂಟ್ ಬಾಡಿ ಇಸ್ ಅ ಡಿಫರೆಂಟ್ ಸ್ಪೋರೋಫೈಟ್ ಆಗಿರುತ್ತೆ ಅನ್ನೋದು ಈ ದೊಡ್ಡ ಪಟ್ಟದ ಟ್ರೀಗಳು ಕಂಡು ಬರ್ತವೆ ಜೈಗಾಂಟಿಕ್ ಟ್ರೀ ಅಂತ ಸಿಕೋಯ ಜೈಗಾಂಟಿಯಾ ಅನ್ನೋದು ಆಮೇಲೆ ರೂಟ್ಸ್ ಅಲ್ಲಿ ಕೆಲವು ಜೊತೆಗೆ ರೂಟ್ಸ್ ಏನಾಗುತ್ತೆ ಅಸೋಸಿಯೇಟ್ ಫಂಗಸ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಮೈಕ್ರೋರೈಸ ಇಟ್ ಇಸ್ ಅಸೋಸಿಯೇಟ್ ಆಲ್ಗೆ ಲೈಕ್ ನಾಸ್ಟಾಕ್ ಸೈನೋಬ್ಯಾಕ್ಟೀರಿಯಾ ಲೈಕ್ ನಾಸ್ಟಾಕ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಕಳೆದ ಅಲ್ಲಿ ಅಸೋಸಿಯೇಟ್ ಆಗಿದೆ ನೈಟ್ರೋಜನ್ ಫಿಕ್ಸ್ ಮಾಡ್ಕೊಡ್ತವೆ ಅನ್ನೋದು ಆಮೇಲೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಎರಡು ತರ ಇಟ್ಪಡಿಸ ಸ್ಪೋರೋಫೈಟ್ ಇದೆ ಪ್ಲಾಂಟ್ ಮಾಡಿ ಇಟ್ಪಡಿಸ್ ಮಾಡಿಕೊಳ್ಳಿದೆ ಟೂ ಟೈಪ್ಸ್ ಆಫ್ ಸ್ಪೋರ್ಸ್ ಕಾಣ ಹೋಮೋಸ್ಪೋರ್ಸ್ ಒಂದೇ ತರ ಸ್ಪೋರ್ಸ್ ಇರುತ್ತೆ ಆಮೇಲೆ ಎಟ್ರೋಸ್ಪೋರ್ಸ್ ಇಲ್ಲಿ ಆ ಗಿಡದಂಗೆ ಟಡೋಫೈಟ್ಸ್ ಹಂಗೆ ಇಲ್ಲೇನಾಗಿರುತ್ತೆ ಈ ಸ್ಪೋರ್ಟ್ ಕಾಣ್ತೀನಿ ಲೀವ್ಸ್ ಅಲ್ಲಿಗೆ ಮೈಕ್ರೋಸ್ಪರಾಂಜಿಯ ಎರಡು ತರ ಸ್ಪೋರ್ ಇದೆಲ್ಲ ಒಂದು ಮೈಕ್ರೋಸ್ಪೋರ್ ಪಡಿಸಿ ಪಡಿಸಿನ ಮೈಕ್ರೋಸ್ಪರಾಂಜಿಯ ಮೆಗಾಸ್ಪೋರ್ ಪಡಿಸಿನೇ ಹೊಡಿಕೊಳ್ತೀನಿ ಮೆಗಾಸ್ಪರಾಂಜಿ ಇವು ಮೈಕ್ರೋಸ್ಪರಾಂಜಿಯ ಏನಿರ್ತದೆ ಏನಿದೆ ಪ್ರೆಸೆಂಟ್ ಇದೆ ಲೀಫ್ ಆ ಲೀಫ್ ಗೆ ನಾವು ಮೈಕ್ರೋಸ್ಪೋರೋಫಿಲ್ ಮೈಕ್ರೋಸ್ಪರಾಂಜಿ ಇರುವಂತ ಲೀಫ್ ಗೆ ಮೈಕ್ರೋಸ್ಪೋರೋಫಿಲ್ ಅಂತ ಮೆಗಾಸ್ಪರಾಂಜಿ ಇರುವಂತ ಒಂದು ಲೀಫ್ ಗೆ ಮೆಗಾಸ್ಪೋರೋಫಿಲ್ ಈ ಮೈಕ್ರೋಸ್ಪೋರೋಫಿಲ್ ಮೆಗಾಸ್ಪೋರೋಫಿಲ್ ಎಲ್ಲ ಸೇರ್ಕೊಂಡು ಇಟ್ ಫಾರ್ಮ್ಸ್ ಇನ್ ಎ ಕೋನ್ ಮೈಕ್ರೋಸ್ಪೋರೋಫಿಲ್ ಸೇರ್ಕೊಂಡು ಒಂದು ಕೋನ್ ಆಗುತ್ತೆ ಮೇಲ್ ಕೋನ್ ಫಾರ್ ಎಕ್ಸಾಂಪಲ್ ಎರಡು ಪ್ಲಾಂಟ್ ಇಟ್ಕೊಂಡ್ರೆ ಮೇಲ್ ಪ್ಲಾಂಟ್ ಮೇಲ್ ಪ್ಲಾಂಟ್ ಪ್ಲಾಂಟ್ ಮೇಲೆ ಇರುವಂತದ್ದು ಮೇಲ್ ಕೋನ್ ಮೇಲ್ ಕೋನ್ ಏನ್ ಮಾಡುತ್ತೆ ಮೈಕ್ರೋಸ್ಪೋರೋಫಿಲ್ ಹಾಗೆ ಫಿಸಿಕಲಿ ಫಿಮೇಲ್ ಪ್ಲಾಂಟ್ ಫಿಮೇಲ್ ಪ್ಲಾಂಟ್ ಏನ್ ಮಾಡಲ್ಪಡುತ್ತೆ ಮೆಗಾಸ್ಪೋರೋಫಿಲ್ ಅನೇಕ ಮೈಕ್ರೋಸ್ಪೋರೋಫಿಲ್ಸ್ ಎಲ್ಲ ಸೇರ್ಕೊಂಡಾಗುವಂತ ಒಂದು ಕೋನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಕೋನ್ ನ ಮೈಕ್ರೋಸ್ಪೋರೋಫಿಲ್ ಮೇಲ್ ಕೋನ್ ಅಂತ ಈ ಮೇಲ್ ಪ್ಲಾಂಟ್ ಮೇಲೆ ಇರುತ್ತೆ ಆಮೇಲೆ ಮೆಗಾಸ್ಪೋರೋಫಿಲ್ಸ್ ನೋಡಿ ಇಲ್ಲಿ ಮೈಕ್ರೋಸ್ಪೋರೋಫಿಲ್ಸ್ ಕಾಂಪ್ಯಾಕ್ಟ್ ಅರೇಂಜ್ ಆಗಿದೆ ಒಂದು ಕಾಂಪ್ಯಾಕ್ಟ್ ಸಿಟಲ್ಲಿ ಮೆಗಾಸ್ಪೋರೋಫಿಲ್ಸ್ ಅಷ್ಟೊಂದು ಕಾಂಪ್ಯಾಕ್ಟ್ ಅರೇಂಜ್ ಆಗಿರುತ್ತೆ ಅದು ಲೂಸ್ಲಿ ಅರೇಂಜ್ ಅನ್ನೋದು ಡಿಸ್ಪರ್ಸ್ ಕೋನ್ ಕಾರ್ಡ್ ಫಿಮೇಲ್ ಕೋನ್ ಡಿಸ್ಪರ್ಸ್ ಕೋನ್ ಕಾರ್ಡ್ ಇದೆ ಮೇಲ್ ಕೋನ್ ಮೇಲ್ ಕೋನ್ ಇಸ್ ಪ್ರೆಸೆಂಟ್ ಆನ್ ಮೇಲ್ ಪ್ಲಾಂಟ್ ಫಿಮೇಲ್ ಕೋನ್ ಇಸ್ ಪ್ರೆಸೆಂಟ್ ಆನ್ ಫಿಮೇಲ್ ಪ್ಲಾಂಟ್ ಮೇಲೆ ಕಂಡು ಬರುತ್ತೆ ಇಲ್ಲಿ ಈ ಒಂದು ಮೇಲ್ ಕೋನ್ ಏನ ಮಾಡಲ್ಪಟ್ಟಿದೆ ಮೈಕ್ರೋಸ್ಪೋರೋಫಿಲ್ ಮೈಕ್ರೋಸ್ಪೋರೋಫಿಲ್ ಅಲ್ಲಿ ಸಾರಿ ಮೈಕ್ರೋಸ್ಪೋರೋಫಿಲ್ ಅಲ್ಲಿ ಏನಿರ್ತದೆ ಮೈಕ್ರೋಸ್ಪೋರೋಫಿಲ್ ಸೇರ್ಕೊಂಡು ಮೇಲ್ ಕೋನ್ ಆಗಿದೆ ಅಂತ ಒಂದು ಮೈಕ್ರೋಸ್ಪೋರೋಫಿಲ್ ನ ಮೆಟಲ್ ಸೈಡ್ ಅಲ್ಲಿ ನೋಡಿದ್ರೆ ನಂಬರ್ ಆಫ್ ಸೋರಸ್ ಗ್ರೂಪ್ ಆಫ್ ಸ್ಪರಾಂಜಿ ಏನ್ ಕಾಲ್ ಸೋರಸ್ ಆ ಸ್ಪರಾಂಜಿ ಒಳಗಡೆ ಏನ್ ಮಾಡುತ್ತೆ ಇಟ್ ಇಸ್ ದಿ ಸ್ಪೋರ್ಸ್ ನೋಡಿ ಇಸ್ ಕಾಲ್ ಸ್ಪರಾಂಜಿ ಏನಂದ್ರೆ ಈ ಒಂದು ಸೋರಸ್ ಅಲ್ಲಿ ಏನ್ ಮಾಡುತ್ತೆ ಇದು ಕೂಡ ಪಕ್ಕೆ ಸ್ಪರಾಂಜಿಯ ಅನೇಕ ಸ್ಪರಾಂಜಿನ ಸೋರಸ್ ಇದೆ ಈ ಒಂದು ಸ್ಪೋರ್ ಲೀಫ್ ನಲ್ಲಿ ಮೈಕ್ರೋಸ್ಪೋರೋಫಿಲ್ ಅಂದ್ರೆ ಒಂದು ಲೀಫ್ ಅಲ್ಲಿ ಮೈಕ್ರೋಸ್ಪೋರಾಂಜಿ ಇರುವಂತ ಒಂದು ಲೀಫ್ ಗೆ ಮೈಕ್ರೋಸ್ಪೋರೋಫಿಲ್ ಅಂತೀವಿ ಅದರ ಕೆಳಗಡೆ ಇರುವಂತದ್ದು ಈ ಸ್ಪೋರ್ ಅಥವಾ ಸ್ಪರಾಂಜಿ ಇರ್ತಾವಲ್ಲ ಆ ಸ್ಪರಾಂಜಿ ಅಲ್ಲಿ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಸ್ಪರಾಂಜಿ ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತ ಸ್ಪೋರ್ ನ ನಾವು ಮೈಕ್ರೋಸ್ಪೋರ್ ಅಂತ ಕರಿತೀವಿ ಅಂತ ಪೋಲರ್ ಬ್ರೈನ್ ಅಂತ ಕರಿತೀವಿ ಈ ಪೋಲರ್ ಬ್ರೈನ್ಸ್ ಅಲ್ಲಿ ಜರ್ನೇಷನ್ ಆಗಿ ಆಗುತ್ತೆ ಈ ಜರ್ನೇಷನ್ ಸಿಗಿಸಿದ ಜರ್ನೇಷನ್ ಆಗುತ್ತೆ ಇಟ್ ಪ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿ ರೆಡ್ಯೂಸ್ ಆಗಿದೆ ಗೆಮೆಟೋಫೈಟ್ ಬ್ರೈನ್ಸ್ ಇಂದ ರೆಡ್ಯೂಸ್ ಆಗಿದೆ ನಾವು ಅಲ್ಲಿ ನೋಡಿ ಗ್ರೋತ್ ಟೆರಸ್ ಅಂತ ಕಾಣ್ತೀವಿ ಅಲ್ಲಿ ಗ್ಯಾಮೆಟೋಫೈಟ್ ಕಾಣ್ತೀವಿ ಇಲ್ಲಿ ಗ್ಯಾಮೆಟೋಫೈಟ್ ಇಸ್ ರೆಡ್ಯೂಸ್ ಟು ಪೋಲರ್ ಬ್ರೈನ್ ಇಟ್ಸೆಲ್ಫ್ ಯಾಕಂದ್ರೆ ಪೋಲರ್ ಬ್ರೈನ್ ಒಳಗಡೆ ಗ್ಯಾಮೆಟ್ ಫಾರ್ಮ್ ಇದೆ ಬಟ್ ಕಳ್ದಿನ ಗ್ಯಾಮೆಟ್ ಅಂತ ಪೋಲರ್ ಬ್ರೈನ್ ಇಟ್ಸೆಲ್ಫ್ ಇದೆ ಬಟ್ ಕಳ್ದಿನ ಇದೆ ರೆಡ್ಯೂಸ್ಡ್ ಆಗಿರುವಂತ ಗ್ಯಾಮೆಟೋಫೈಟ್ ಇದೆ ನೋಡಿ ಒಳಗಡೆ ಎಕ್ಸ್ ಟು ಪರಲ್ ಸಹ ಬಟ್ ಕಳ್ದಿನ ಇದೆ ಪೋಲರ್ ಬ್ರೈನ್ ಎರಡು ವಾರ ಎಕ್ಸ್ ಅಂತ ಹೇಳ್ತಾ ಇದೆ ಸೆಲ್ಸ್ ಡಿವೈಡ್ ಆಗಿ ಗ್ರೂಪ್ಸ್ ಅನ್ನು ಜನರೇಟ್ಸ್ ಆಗ್ತಾ ಇದೆ ಜನರೇಟ್ಸ್ ಡಿವೈಡ್ ಆಗಿ ಬಟ್ ಕಳ್ದಿನ ಇದೆ ಎರಡು ಮೇಲ್ ಗ್ಯಾಮೆಟ್ ಇರ್ತವೆ ಬಟ್ ಕಳ್ದಿನ ಇದೆ ಬುದರಿ ಶೇಖರ್ ಅಂತ ಬಟ್ ಕಳ್ದಿನ
male gamete spermatos joined ಅಂತಂದ್ರೆ ಈ ಒಂದು spermatozoa male gamete formation ಆಯ್ತು ಇಲ್ಲಿ ಏನಂದ್ರೆ ಪೊಲಾರೈಸ್ ಅಲ್ಲಿ ಆ ಮೈಕ್ರೋಸ್ಕೋಪ್ ಇದೆ ಪೊಲಾರೈಸ್ ಈ ಒಂದು ಸ್ಪೈರಲ್ ಪರಿಸರಕ್ಕೆ ಸ್ಪೋರ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ್ ಇಸ್ ನಥಿಂಗ್ ಬಟ್ ಪೊಲಾರೈಸ್ ಅಂತ ಕರೀತೀವಿ ಆ ಪೊಲಾರೈಸ್ ನೇ ಮೇಲ್ ಮೇಲ್ ಗ್ಯಾಮೆಟ್ ಆಫ್ ಐಟ್ ಬಿಕಾಸ್ ಅದರೊಳಗೆ ಗ್ಯಾಮೆಟ್ ಮೇಲ್ ಗ್ಯಾಮೆಟ್ ಅದಂತ ಸ್ಪರ್ಮಟೋಜಾಯ್ಡ್ ಪ್ರೊಡ್ಯೂಸ್ ಆಗಿ ಹಾಗೆ ಈ ಮೆಗಾಸ್ಪೋರಫಿಸ್ ಅನ್ನು ಸೇರ್ಕೊಂಡ್ರೆ ಫೀಮೇಲ್ ಕೋಲ್ ಆಗಿದೆ ಈ ಮೆಗಾಸ್ಪೋರಫಿನಲ್ಲಿ ಪಡಿಕೊಂಡಿದೆ ಮೆಗಾಸ್ಪೋರ್ ಇದೆ ಮೆಗಾಸ್ಪೋರ್ ಇಸ್ ನಥಿಂಗ್ ಬಟ್ ಪಡಿಕೊಂಡ ಮೆಗಾಸ್ಪೋರಾಂಜಿಂಗ್ ಅಂದ್ರೆ ಮೆಗಾಸ್ಪೋರ್ ಏನಂತಂದ್ರೆ ಓವಿ ಮೆಗಾಸ್ಪೋರಾಂಜಿಂಗ್ ಇಸ್ ನೋ ಓವಿ ಅಂತ ಕರೀತೀವಿ ಈ ಓವಿ ಒಳಗೆ ಮೆಗಾಸ್ಪೋರಾಂಜಿಂಗ್ ಅಂತ ಓವಿ ಒಳಗೆ ಈ ಕೆಸಿ ದಿ ಪ್ರೆಸೆನ್ಸ್ ಆಫ್ ಪಡಿಕೊಂಡ್ರೆ ಸಿ ನೋಡಿದಾಗ ನಿಮಗೆ ಈ ಆರ್ಕಿಗೋನಿಯಂ ಚೇಂಬರ್ ಒಳಗಡೆ ಎದ್ದಿರುತ್ತೆ ಹಾಗಾಗಿ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ ಪಡಿಕೊಂಡ ಮೆಗಾಸ್ಪೋರ್ ಏನಂದ್ರೆ ಮೆಗಾಸ್ಪೋರಾಂಜಿಂಗ್ ಅಂತ ಕರೀತೀವಿ ಮೆಗಾಸ್ಪೋರ್ನ ಅದನ್ನ ಓವಿ ಅಂತ ಕರೀತೀವಿ ಇಲ್ಲಿ ಒಳಗೆ ಎಗ್ ಪ್ರೆಸೆಂಟ್ ಇದೆ ಇದು ಮೆಗಾಸ್ಪೋರಾಂಜಿಯಂ ಒಳಗಡೆ ಬಿಕಾಸ್ ಆರ್ಕಿಕೋನಿಯಲ್ ಚೇಂಬರ್ ಒಳಗಡೆ ಏಕೆ ಗಂಡಾಗಿ ಈ ಒಳಗಡೆ ಏನು ಪ್ರೊಡ್ಯೂಸ್ ಮಾಡುತ್ತೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗಾಗಿ ಇಸ್ಲಾಸ್ಪರ್ ಜೊತೆ ಈ ಒಳಗಿರುವಂತ ಈ ಸ್ಪೋರ್ ಮೈ ಮೆಗಾಸ್ಪೋರ್ ಏನು ಡೆವಲಪ್ ಆಯ್ತು ಫೀಮೇಲ್ ಗ್ಯಾಮೆಟ್ ಎಫೆಕ್ಟ್ ಯಾಕಂದ್ರೆ ಫೀಮೇಲ್ ಗ್ಯಾಮೆಟ್ ಎಫೆಕ್ಟ್ ಅಂತ ಹೇಳಿದ್ರೆ ಓವಿ ಇಸ್ ಮೆಗಾಸ್ಪೋರಾಂಜಿಯಂ ಇದು ಫೀಮೇಲ್ ಗ್ಯಾಮೆಟ್ ಎಫೆಕ್ಟ್ ಆಗಿ ಇದರಲ್ಲಿ ಏನು ಪ್ರೊಡ್ಯೂಸ್ ಆಗಿದೆ ಆರ್ಕಿಕೋನಿಯಲ್ ಚೇಂಬರ್ ಈ ಒಂದು ಸ್ಪರ್ಮ್ ಏನಿದೆ ಸ್ಪರ್ಮಟೋಜಾಯ್ಡ್ ಸ್ಪರ್ಮಟೋಜಾಯ್ಡ್ ಅಂದ್ರೆ ಈ ಒಂದು ಕೋನಿಯ ಚೇಂಬರ್ ಒಳಗಡೆ ಹೋಗಿ ಈ ಎಗ್ಗನ್ನ ಫರ್ಟಿಲೈಸ್ ಮಾಡುತ್ತೆ ಆಫ್ಟರ್ ಫರ್ಟಿಲೈಸೇಷನ್ ಆದ್ಮೇಲೆ ಈ ಒಂದು ಮೆಗಾಸ್ಪೋರಾಂಜಿಯಂ ಓವಿಲ್ ಏನಾಗುತ್ತೆ ಸೀಡ್ಸ್ ಆಗ್ತದೆ ಈ ಸೀಡ್ ಫಾರ್ಮೇಷನ್ ಈ ಸೀಡ್ಸ್ ಸುತ್ತ ವಾಲ್ ಇಲ್ಲ ಅದಕ್ಕೆ ನೇಕೆಡ್ ಆಗಿ ಕಾಣುತ್ತೆ ಇದ್ರೆ ನೇಕೆಡ್ ಸೀಡ್ ಫ್ರೆಂಡ್ಸ್ ಅಂತ ಹೇಳ್ತೀವಿ ಈ ಒಂದು ಸೀಡ್ ಏನಾಗುತ್ತೆ ಡೆವಲಪ್ಮೆಂಟ್ ಆಗಿ ಡೆವಲಪ್ಮೆಂಟ್ ಆಗಿ ಈ ಒಂದು ಡೆವಲಪ್ಮೆಂಟ್ ಆಗಿ ಎಂಬ್ರಿಯೋ ಆಗುತ್ತೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗಿ ಏನ್ ಪಡೆದ ಸ್ಪೋರ್ ಆಫ್ ಐಟ್ ಅಂತ ಪ್ಲಾಂಟ್ ಮಾಡಿ ಬರುತ್ತೆ ಅಂದ್ರೆ ಗ್ಯಾಮೆಟೋಫೈಟಿಕ್ ಫೇಸ್ ನ ನಾವು ರಿಡ್ಯೂಸ್ ಆಗಿದೆ ಪೊಲಾಗ್ರೈನ್ ಒಳಗಡೆ ಮೇಲ್ ಗ್ಯಾಮೆಟ್ ಬಿಟ್ಟಿದೆ ಅದಕ್ಕೆ ರಿಡ್ಯೂಸ್ ಮೇಲ್ ಗ್ಯಾಮೆಟೋಫೈಟ್ ಅಂತ ಹಂಗೆ ಈ ಒಂದು ಮೆಗಾಸ್ಪೋರ್ ಒಳಗಿಂದ ತಿಂಗ್ ಬಟ್ಟೆ ಹೊಡಿ ಕಳೆದ ಮೆಗಾಸ್ಪೋರ್ ಆಂಜಿ ಮತ್ತೀವಿ ನಾವು ಮೆಗಾಸ್ಪೋರ್ ಮೆಗಾಸ್ಪೋರ್ ಆಫ್ ಮೆಗಾ ಸ್ಪೋರ್ ಇದೆಲ್ಲ ಅಥವಾ ಮೆಗಾಸ್ಪೋರ್ ಆಂಜಿ ಅಂತ ಯಾಕಂತಂದ್ರೆ ಒಳಗೆ ಇದು ಬಿಡಿಸಿ ಮಾಡುವಂತ ಒಳಗಡೆ ಫೀಮೇಲ್ ಗ್ಯಾಮೆಟ್ ಹೇಗಿರುತ್ತೆ ಮೆಗಾಸ್ಪೋರ್ ಆಂಜಿ ಇವಳಗಡೆ ಕಳೆದೊಳಗೆ ಇದನ್ನೇ ನಾವು ಹೊಡಿ ಕಳೆದ ಫೀಮೇಲ್ ಗ್ಯಾಮೆಟ್ ನೋಡಿ ಇವಳಗಡೆ ಗ್ಯಾಮೆಟ್ ಅಫೆಕ್ಟ್ ಫಾರ್ಮೇಷನ್ ಆಗಿರುತ್ತೆ ಫೀಮೇಲ್ ಗ್ಯಾಮೆಟ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ ಹಾಗಾಗಿ ಈ ಎರಡು ಏನಾದ್ರೆ ಫರ್ಟಿಲೈಸ್ ಆಗ್ತವೆ ಅಲ್ಲಿ ಮುಖ್ಯವಾಗಿ ಜಿಮ್ನೋಸ್ಪರ್ಮ್ಸ್ ಹೆಟ್ರೋಸ್ಪರ್ಮ್ಸ್ ಈ ಒಂದು ಸ್ಪೋರ್ಸ್ ಪಡಿಸಿದೆ ಸ್ಪರಾಂಜಿಯಲ್ಲಿ ಪ್ರೊಡ್ಯೂಸ್ ಆಗ್ತವೆ ಇಲ್ಲಿ ಎರಡು ತರ ಸ್ಪೋರ್ಸ್ ಮೈಕ್ರೋಸ್ಪೋರ್ಸ್ ಏನಲ್ಲ ಓಕೆ ಮೈಕ್ರೋಸ್ಪರಾಂಜಿ ಅಂತ ಕರ್ತಿ ಅವು ಎಲ್ಲಿರ್ತವೆ ಮೈಕ್ರೋಸ್ಪೋರಫಿಲ್ ಅಲ್ಲಿ ಇರ್ತವೆ ಆ ಮೈಕ್ರೋಸ್ಪೋರಫಿಲ್ ಸಿಕ್ಕೊಂಡು ಮೇಲ್ ಕೋನ್ ಆಗಿದೆ ಆಮೇಲೆ ಮೆಗಾಸ್ಪೋರ್ ಎಲ್ಲಿರ್ತವೆ ಮೆಗಾಸ್ಪೋರಫಿಲ್ ಮೆಗಾಸ್ಪೋರಫಿಲ್ ಅಲ್ಲಿ ಇರ್ತವೆ ಲೀಫ್ ಯಾವ ಮೆಗಾಸ್ಪೋರ್ ಇರುವಂತ ಲೀಫ್ಗೆ ಮೆಗಾಸ್ಪೋರಫಿಲ್ ಅಂತ ಅವೆಲ್ಲ ಸಿಕ್ಕೊಂಡು ಮೇಲ್ ಕೋನ್ ಆಗಿರುತ್ತೆ ಇನ್ ಕೇಸ್ ದಿಸ್ ಅಲ್ಲಿ ಏನಾಗಿದೆ ಈ ಒಂದು ಮೆಗಾಸ್ಪರಾಂಜಿ ಒಳಗೆ ಮೆಗಾಸ್ಪೋರ್ ಅಂತ ಎಗ್ರುತ್ತೆ ಮೈಕ್ರೋಸ್ಪರಾಂಜಿ ಒಳಗಡೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಇವೆರಡು ಏನಾಗ್ತದೆ ದೀಸ್ ಹೊಡಿಕೊಳ್ತೇವೆ ಮೀನ್ಸ್ ದೆಕೆಟ್ ಹೊಡಿಕೊಳ್ತೇವೆ ಮೀನ್ಸ್ ಈ ಮೈಕ್ರೋಸ್ಕೋರ್ ಏನಾಯ್ತು ಮೇಲ್ ಗ್ಯಾಮೆಟ್ ಎಫೆಕ್ಟ್ ಆಯ್ತು ನೋಡಿ ಪ್ರೊಡ್ಯೂಸ್ ಆಯ್ತು ಮೇಲ್ ಗ್ಯಾಮೆಟ್ ಎಫೆಕ್ಟ್ ಅಂದ್ರೆ ಮೆಗಾಸ್ಕೋರ್ ಒಳಗಡೆ ಹೊಡಿಕೊಳ್ತೀವಿ ಫೀಮೇಲ್ ಗ್ಯಾಮೆಟ್ ಎಫೆಕ್ಟ್ ಅಂತೀವಿ ಮೇಲ್ ಗ್ಯಾಮೆಟ್ ಎಫೆಕ್ಟ್ ಅಲ್ಲಿ ಏನ್ ಮಾಡಿದ್ರು ಏನ್ ಮಾಡುತ್ತೆ ರಿಸರ್ವಿಂಗ್ ಹೊಡಿಕೊಳ್ತೀವಿ ಗೋಲ್ಡ್ ಪ್ರೊಡ್ಯೂಸ್ ಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಫೀಮೇಲ್ ಗ್ಯಾಮೆಟ್ ಎಫೆಕ್ಟ್ ಫೀಮೇಲ್ ಗ್ಯಾಮೆಟ್ ಅಂತ ಇದನ್ನು ಪ್ರೊಡ್ಯೂಸ್ ಮಾಡ್ತವೆ ದೀಸ್ ಗೆಟ್ ಫ್ಯೂಸ್ ಟುಗೆದರ್ ಎರಡು ಸೈಡ್ ಫ್ಯೂಸ್ ಆಗಿ ಜೈಗೋಟ್ ಆಗ್ತವೆ ಜೈಗೋಟ್ ಅಗೇನ್ ಡೆವಲಪ್ಮೆಂಟ್ ಮಾಡಿಕೊಳ್ತೇನೆ ಸ್ಪೋರೋಫಿಟ್ ಇಲ್ಲಿ ಸಹ ಯು ಕ್ಯಾನ್ ಸೀ ದೇರ್ ಇಸ್ ಎ ಆಲ್ಟರ್ನೇಷನ್ ಆಫ್ ಜನರೇಷನ್ ಸ್ಪೋರೋಫಿಟಿಕ್ ಫೇಸ್ ಆಲ್ಟರ್ನೇಟ್ ಇದೆ ಮಾಡಿಕೊಳ್ತೇನೆ ಸರ್ ಗ್ಯಾಮೆಟೋಫಿಟಿಕ್ ಫೇಸ್ ಜೊತೆಗೆ ಆಲ್ಟರ್ನೇಟ್ ಆಗ್ತಾ ಇದೆ ಅನ್ನೋದು ಹಂಗಾಗಿ ಇಲ್ಲಿ ದೇರ್ ಇಸ್ ಎ ಮಾಡಿಕೊಳ್ತೇನೆ ದೇರ್ ಇಸ್ ಎ ರೆಗ್ಯುಲರ್ ಆಲ್ಟರ್ನೇಷನ್ ಯು ಕ್ಯಾನ್ ಸೀ ಇಲ್ಲಿ ಪ್ಲಾಂಟ್ ಬಾಡಿ ಇಸ್ ಎ ಸ್ಪೋರೋಫಿಟ್ ಯಾಕಂದ್ರೆ ಇಲ್ಲಿ ಎರಡು ತರ ಸ್ಕೋರ್ ಪ್ರೊಡ್ಯೂಸ್ ಮಾಡೋದ್ರಿಂದ ಕೆಲವಲ್ಲಿ ಹೋಮೋಸ್ಪೋರ್ ಸಿಗೋದು ಕೆಲವಲ್ಲಿ ಎರಡು ತರ ಎರಡು ತರ ತರ ಸ್ಕೋರ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಒಂದು ಮೈಕ್ರೋಸ್ಕೋರ್ ಇಲ್ಲಿರುತ್ತೆ ಒಂದು ಲೀಫ್ ಅಲ್ಲಿ ಇರುತ್ತೆ ಅದನ್ನ ಮೈಕ್ರೋಸ್ಕೋರ್ ಆಫ್ ಫಿಲ್ ಅಂತೀವಿ ಆ ಮೈಕ್ರೋಸ್ಕೋರ್ ಆಫ್ ಫಿಲ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗಿ ಒಂದು ಕೋಲ್ ನ ಮೇಲ್ ಕೋಲ್ ಅಂದ್ರೆ ಮೇಲ್ ಪ್ಲಾಂಟ್ ಹಾಗೆ ಮೆಗಾಸ್ಕೋರ್ ಆಫ್ ಫಿಲ್ ಇಲ್ಲಿರುತ್ತೆ ಒಂದು ಲೀಫ್ ಅಲ್ಲಿ ಇರುತ್ತೆ ಅದಕ್ಕೆ ಮೆಗಾಸ್ಕೋರ್ ಆಫ್ ಫಿಲ್ ಅಂತೀವಿ ಆ ಲೀಫ್ ಎಲ್ಲ ಒಂದು ಫೀಮೇಲ್ ಪ್ಲಾಂಟ್ ಇದೆ ಮೇಲ್ ಕೋಲ್ ಈ ಮೈಕ್ರೋಸ್ಕೋರ್ ಆಫ್ ಫಿಲ್ ಅಂದ್ರೆ ಲೀಫ್ ಇದರ ಸ್ಪರಾಂಜ್ ಇದ್ದು ಯಾವ ಸ್ಕೋರ್ ಪ್ರೊಡ್ಯೂಸ್ ಮಾಡುತ್ತೆ ಮೈಕ್ರೋಸ್ಕೋರ್ ಅದೇ ಕೋಲ್ ಅಂದ್ರೆ ಆ ಮೈಕ್ರೋಸ್ಕೋರ್ ಒಳಗಡೆ ಏನ್ ಡೆವಲಪ್ ಆಗುತ್ತೆ ಮೇಲ್ ಗ್ಯಾಮೆಟ್ ಫೈಟ್ ಇರುತ್ತೆ ಹಂಗಾಗಿ ಯಾಕೆ ಅಂದ್ರೆ ಅದೇ ಮೇಲ್ ಗ್ಯಾಮೆಟ್ ಫೈಟ್ ಅಂತ ಕರೀತೀವಿ ಮೈಕ್ರೋಸ್ಕೋರ್ ಯಾಕೆ ರಿಡ್ಯೂಸ್ ಆಗಿದೆ ಅಂದ್ರೆ ಮೇಲ್ ಗ್ಯಾಮೆಟ್ ಅಂತ ಸ್ಪರ್ಮಟೋಜೋಯ್ಡ್ ಪ್ರೊಡ್ಯೂಸ್ ಆಗುತ್ತೆ
ಅಂದ್ರೆ ಮೆಗಾಸ್ಪೋರಿಸ್ ಒಳಗೆ ಏನ್ ಪ್ರೊಸೆಸ್ ಇದೆ, ಫೀಮೇಲ್ ಗ್ಯಾಮೆಟೋಫೈಟ್ ಆಗಿದೆ. ಅಂದ್ರೆ ಮೆಗಾಸ್ಪೋರ ಅಂದ್ರೆ ಓವಿಲ್ ಅಂತ, ಮೆಗಾಸ್ಪೋರಿಸ್ ಅಂದ್ರೆ ಬಿಟ್ಟ ಓವಿಲ್, ಅಂದ್ರೆ ಮೆಗಾಸ್ಪೋರಂಜಿಯಂ ಅಂತ ಒಳಗಡೆ ಫೀಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ. ಆ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ಕಿಗೋನಿಯಂ ಚೇಂಬರ್ ಇದು ಏಕ್ ಪಡಿಸ, ಅದಕ್ಕೆ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರೀತೀವಿ. ಮೆಗಾಸ್ಪೋರ್ ಒಳಗಡೆ ಫೀಮೇಲ್ ಗ್ಯಾಮೆಟೋಫೈಟ್ ಇದ್ದು ಅದು ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಡ್ಯೂಸ್ ಮೆಗಾಸ್ಪೋರ್ ಎರಡ್ ತರ ಸ್ಪೋರ್ಸ್ ನೋಡ್ರಿ, ಒಂದ್ ಕಾಲ್ ಮೈಕ್ರೋಸ್ಪೋರ್ ಅಂಡ್ ಮೆಗಾಸ್ಪೋರ್. ಮೈಕ್ರೋಸ್ಪೋರ್ ಇಸ್ ಪ್ರೆಸೆಂಟ್ ಇನ್ ಮೈಕ್ರೋಸ್ಪೋರಾಂಜಿಯಾ ಇನ್ ಲೀಫ್ ಕಾಲ್ಡ್ ದಿ ಮೆಸೆ ಮೈಕ್ರೋಸ್ಪೋರೋಫಿಲ್. ಮೆಗಾಸ್ಪೋರ್ ಇಸ್ ಮೆಗಾಸ್ಪೋರಾಂಜಿಯಾ ಇನ್ ಲೀಫ್ ಕಾಲ್ಡ್ ದಿ ಮೆಸ್ ಮೆಗಾಸ್ಪೋರೋಫಿಲ್ ಅಂತ ಕರಿದ್ವಿ. ಈ ಒಂದು ಮೈಕ್ರೋಸ್ಪೋರ್ ವಡಿಕಾಲ್ ದಿ ಮೆಸ್ ಡೆವಲಪ್ಮೆಂಟ್ ವಡಿಕಾಲ್ ದಿ ಮೆಸ್ ಮೇಲ್ ಗ್ಯಾಮೆಟೋಫೈಟ್, ಮೆಗಾಸ್ಪೋರ್ ಡೆವಲಪ್ಮೆಂಟ್ ಫೀಮೇಲ್ ಗ್ಯಾಮೆಟೋಫೈಟ್ ವಡಿಕಾಲ್ದಿವಿ. ಈ ಮೇಲ್ ಗ್ಯಾಮೆಟೋಫೈಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಗ್ಯಾಮೆಟೋಫೈಟ್ ಬಂದು ಪ್ರೆಸೆಂಟ್ ಮೇಲ್ ಗ್ಯಾಮೆಟ್ ಅದಂತ ಸ್ಪರ್ಮಟೋಸೋ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಫೀಮೇಲ್ ಗ್ಯಾಮೆಟೋಫೈಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಎಗ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಗೆಟ್ ಫ್ಯೂಸ್ ಟುಗೆದರ್ ಟು ಫಾರ್ಮ್ ಅ ಜೈಗೋಟ್, ಜೈಗೋಟ್ ಅಗೇನ್ ಡೆವಲಪ್ಸ್ ಇಂಟು ವಾಟ್ ಕಾಲ್ಡ್ ನ್ಯೂ ಸ್ಪೋರೋಫೈಟ್ ಆಗಿ ಡೆವಲಪ್. ಹಿಂಗೆ ಇದರ ರೆಗ್ಯುಲರ್ ಆಲ್ಟರ್ನೇಷನ್ ರಿಲೀಸ್ ಕಂಡು ಬಂದಿದೆ. ಇಲ್ಲಿ ಸೀಡ್ಸ್ ಈಗ ಒಂದು ಮೆಗಾ ಸ್ಪೋರ್ ಒಳಗಡೆ ಒಂದು ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟೋಫೈಟ್ ಇದ್ದು ಅಲ್ಲಿ ಫರ್ಟಿಲೈಸ್ ಆದ್ಮೇಲೆ ಒಂದು ವಸ್ತು ಮೆಗಾ ಸ್ಪೋರ್ ನ ಓವಿಲ್ ಅಂತೀವಿ, ಆ ಓವಿಲ್ ಬಿಕೇಮ್ ಸೀಡ್. ಅಂತ ಓವಿಲ್ಸ್ ಗಳು ಹೊರಗಡೆ ಕಂಡು ಬರ್ತವೆ, ಸುತ್ತ ಒಂದು ಫ್ರೂಟ್ ವಾಲ್ ಇರೋದಿಲ್ಲ. ಏನ್ಸ್ ದೇರ್ ಕಾಲ್ಡ್ ಇಟ್ ಇಸ್ ಎ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಈ ಒಂದು ಜಿಮ್ನೋಸ್ಪರ್ಮ್ಸ್ ನಾವು ಮತ್ತೆ ಕ್ಲಾಸಿಫೈ ಮಾಡಿದ್ರೆ ಈಗ ತ್ರೀ ಕ್ಲಾಸ್ ಆಗಿದೆ. ಅವುಗಳ ಅವುಗಳ ನೇಚರ್ ಆಫ್ ದಿ ಪ್ಲಾಂಟ್ ಹೆಂಗಿದೆ ಅನ್ನೋದ್ರ ಮೇಲೆ, ಅವ್ರು ಎಲ್ಲಿ ಇರ್ತಾ ಇರೋದ್ರ ಮೇಲೆ ಇದು ಕಂಡಿಸಿ ಯಾವ ತರ ಇದೆ ಅಂದ್ರೆ ತ್ರೀ ಕ್ಲಾಸ್ ಆಗಿದೆ. ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಇಟ್ಸ್ ಕಾಲ್ಡ್ ಸೈಕಡಾಸ್ಟಾ. ಸೈಕಡಾಸ್ಟಾ ಅಂದ್ರೆ ಅನ್ನೋ ಅನ್ಕೊಂಡಿದ್ರೆ ಇದೆ ಕೋನಿಫರಾಸ್ಟಾ. ಇಂಡಿಯಾದಲ್ಲಿ ಕಂಡು ಬರ್ತವೆ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ. ಅದೇ ಒಂದು ಎತ್ತರವಾದ ಕೋನ್ ಶೇಪ್ ಗಿಡಗಳಿದ್ದಾವೆ ಅಂತ ಒಂದು ಗಿಡಗಳನ್ನ ಕೋನಿಫರಾಸ್ ಫೈನಸ್ ಎಕ್ಸಾಂಪಲ್. ನೀವು ಪ್ರಾಕ್ಟಿಕಲ್ಸ್ ವರ್ಲ್ಡ್ ಸ್ಟಡಿ ಫೈನಸ್ ಲೀಫ್ ಲೈಕ್ ಸಿಕ್ಯುಲರ್ ಲೀವ್ಸ್ ಅನ್ನೋದು ನೀರಿನ ತರ ಲೀಫ್ ಇರ್ತವೆ ಅನ್ನೋದು. ಇದು ಪಾಮ್ ಟ್ರೀ ತರ ಇತ್ತು ನೋಡಿ, ನಿಮ್ಮ ತೆಂಗಿನ ಮರ ತರ ಆತರ ಕಾಣುತ್ತೆ ಸೈಕಾಸ್ ಅದು. ನೆಕ್ಸ್ಟ್ ಇದು ಈ ಸ್ವಲ್ಪ ಅಡ್ವಾನ್ಸ್ ಟೈಮ್ ಅಲ್ಲಿ ನಾವು ಇರುವಂತ ಪ್ಲಾಂಟ್ ತರ ಲೀವ್ ಸ್ಟೆಮ್ ಲೀವ್ ತರ ಕಂಡು ಬರುವಂತ ಈಗ ಸ್ವಲ್ಪ ಅಡ್ವಾನ್ಸ್ ಪ್ಲಾಂಟ್ ಇದೆ ದಿನೋಸ್ಪರಿಸ್ ಇದೆ ನೆಕ್ಸ್ಟ್ ಕ್ಲಾಸ್ ಹೈಯರ್ ಅಡ್ವಾನ್ಸ್ ಪ್ಲಾಂಟ್ ಮಾಡಿ ಸಿ ಕಲ್ದಿ ಆಂಜಿಯೋಸ್ಪರ್ಮ್ಸ್ ನಮಗೆ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.